ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ದೈಹಿಕ ಶಿಕ್ಷಣದ ಮೌಲ್ಯ ಮೌಲ್ಯಮಾಪನವನ್ನ ಮೌಲ್ಯಾಂಕನವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆತ್ಮೇರೆ ನೀವೇನು ಕಾಣ್ತಾ ಇದ್ದೀರಿ ಇದು ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಂಗಲ ರಸ್ತೆ ಬೆಂಗಳೂರು ಆಯಿ ಆಯುಕ್ತರು ಮಾಡಿರುವಂತಹ ಒಂದು ಆದೇಶವಾಗಿದೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಸ್ಟೇಟ್ ಸಿಲೆಬಸ್ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಈ ಒಂದು ಆರ್ಡರ್ನಲ್ಲಿ ತಿಳಿಸಿರ್ತಾರೆ ಅದರಲ್ಲಿ ಎರಡರಿಂದ ಒಂಬತ್ತನೇ ತರಗತಿಯ ಮೌಲ್ಯಮಾಪನದ ಬಗ್ಗೆ ತಿಳಿಸಿದ್ದಾರೆ ಅದರ ಜೊತೆಯಲ್ಲಿ ಹತ್ತನೇ ತರಗತಿಯ ಮೌಲ್ಯಮಾಪನದ ಬಗ್ಗೆಯೂ ಕೂಡ ಇದರಲ್ಲಿ ತಿಳಿಸಿರ್ತಾರೆ ಈ ಒಂದು ಆದೇಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ವರ್ಷ ದೈಹಿಕ ಶಿಕ್ಷಣ ಮೌಲ್ಯಾಂಕನವನ್ನ ಮೌಲ್ಯಮಾಪನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿತ್ ಫಾರ್ಮೆಟ್ ಫಾರ್ಮೆಟ್ ನ ಸಹಾಯದೊಂದಿಗೆ ನಾನು ಇದೀಗ ತಿಳಿಸ್ಲಿಕ್ಕಿದ್ದೇನೆ ಆದ್ಮೇಲೆ ಈ ಒಂದು ಆದೇಶವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ಅದನ್ನು ಕೂಡ ನೀವು ರೆಫರ್ ಮಾಡಬಹುದು ಸರಿ ಈ ಒಂದು ಆದೇಶದಲ್ಲಿ ಏನೇನಿದೆ ಆ ಪ್ರಕಾರ ನಾವು ಯಾವ ರೀತಿ ಮೌಲ್ಯಮಾಪನ ಮಾಡಬಹುದು ಅನ್ನೋದನ್ನ ನೋಡೋಣ ಇಲ್ಲಿ ಅವರು ತಿಳಿಸಿರುವಂತೆ ಆರರಿಂದ ಎಂಟರವರೆಗೆ ಅಂದರೆ ಆರು ಏಳು ಎಂಟು ದೈಹಿಕ ಶಿಕ್ಷಣ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಲಿಖಿತ ಮತ್ತು ಮೌಖಿಕ ಅಂತ ತಿಳಿಸಿದ್ದಾರೆ ನಾವು ದೈಹಿಕ ಶಿಕ್ಷಣ ವಿಷಯಕ್ಕೆ ಪರಿಗಣೆಗೆ ತಂದು ತೆಗೆದುಕೊಂಡಾಗ ಅದನ್ನು ಯಾವ ರೀತಿ ಮಾಡಬೇಕು ನೋಡೋಣ ಆರರಿಂದ ಎಂಟರವರೆಗೆ ನಾವು ಮೂರು ನಮೂನೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಮೂಲಾಂಕನವನ್ನು ಮಾಡಬಹುದು ಅದರಲ್ಲಿ ನಮೂನೆ ಒಂದಾಗಿರುತ್ತೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡುವಂಥದ್ದು ಇದನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ಉದಾಹರಣೆಗೆ ಅರುಣ್ ಅಂತ ಇದ್ದಾನೆ ಅವನ ವೇಗ ಏನಿದೆ ಅದು ಸಿಕ್ಸ್ ಪಾಯಿಂಟ್ ಒನ್ ಮೀಟರ್ ಐವತ್ತು ಮೀಟರನ್ನು ಸರಾಸರಿ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಆ ಸರಾಸರಿಗಿಂತ ಅವನು ಜಾಸ್ತಿ ವೇಗದಲ್ಲಿ ಓಡಿದ್ದಾನೆ ಕಡಿಮೆ ಸಮಯ ಇದೆ ಅವನಿಗೆ ಮೂರರಲ್ಲಿ ಮೂರು ಅಂಕ ಸಿಕ್ಕಿದೆ ಎರಡನೇದು ಗುಂಡೆ ಸುತ್ತ ಮಾಡಿದ್ದೇನೆ ಅದರಲ್ಲಿ ಸರಾಸರಿ ಅನ್ನುವಂಥದ್ದು ಐದಿದೆ ಸರಾಸರಿಗಿಂತ ಕಡಿಮೆ ದೂರಕ್ಕೆ ಗುಂಡನ್ನು ಬಿಸ ಬಿಸಾಡಿದ್ದಾನೆ ಅದರಿಂದಾಗಿ ಅವನಿಗೆ ಮೂರಲ್ಲಿ ಎರಡು ಅಂಕ ಸಿಕ್ಕಿದೆ ಅದೇ ರೀತಿ ನಾನೊಂದು ಎಂಟುನೂರು ಮೀಟರ್ ಓಟ ಮಾಡಿದ್ದೇನೆ ಅದನ್ನು ಅದರಲ್ಲಿ ಕಷ್ಟ ಸಹಿಷ್ಣುತೆಗಾಗಿ ಎರಡು ನಿಮಿಷ ಮೂವತ್ತು ಸೆಕೆಂಡು ತಗೊಂಡಿದ್ದಾರೆ ಸರಾಸರಿ ಆ ಸರಾಸರಿಯಲ್ಲಿ ಎರಡು ನಿಮಿಷ ಮೂವತ್ತು ಸೆಕೆಂಡ್ ತೆಗೆದುಕೊಂಡಿರುವುದರಿಂದಾಗಿ ಈ ಒಂದು ಬಾಲಕ ಏನಿದ್ದಾನೆ ಅವನು ಎರಡು ನಿಮಿಷ ಇಪ್ಪತ್ತು ಸೆಕೆಂಡಲ್ಲಿ ಎರಡು ನಿಮಿಷ ಇಪ್ಪತ್ತು ಸೆಕೆಂಡಲ್ಲಿ ಓಡಿದ್ದಾನೆ ಆದ್ದರಿಂದಾಗಿ ಅವನಿಗೆ ನಾವೇನು ಕೊಡಬಹುದು ಅಂದರೆ ಮೂರರಲ್ಲಿ ಮೂರು ಅಂಕವನ್ನು ಕೊಡಬಹುದು ಸೊ ಇದನ್ನು ಯಾವ ರೀತಿ ಕಂಡುಹಿಡಿಯುವುದು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಪ್ರತಿಯೊಂದು ಮೂರು ಇವೆಂಟಲ್ಲಿ ಭಾಗವಹಿಸಿ ಆ ಇವೆಂಟನ್ನು ಪೂರ್ಣಗೊಳಿಸುವುದಕ್ಕಾಗಿ ಒಂದು ಅಂಕ ಅಂದರೆ ಹತ್ತರಲ್ಲಿ ಒಂಬತ್ತು ಅಂಕ ಸಿಕ್ಕಿತು ಅವನಿಗೆ ಶ್ರೇಣಿ ಏನಿದೆ ಗ್ರೇಡ್ ಏನಿದೆ ಅದು ಎ ಪ್ಲಸ್ ಆಗುತ್ತೆ ಇದು ಆರು ಏಳು ಎಂಟಕ್ಕೆ ದೈಹಿಕ ಸಾಮರ್ಥ್ಯ ನಮೂನೆ ಒಂದನ್ನು ತುಂಬುವಂತಹ ವಿಧಾನವಾಗಿದೆ ಎರಡನೇದು ಎರಡನೇ ನಮೂನೆಯ ಬಗ್ಗೆ ತಿಳ್ಕೊಳ್ಳೋಣ ನಮೂನೆ ಎರಡಾಗಿರುತ್ತೆ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನ ಮಾಡುವಂಥದ್ದು ಆರು ಏಳು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಯಾವ ರೀತಿ ರೂಪಣಾತ್ಮಕವಾಗಿರುವಂತಹ ಮೌಲ್ಯಮಾಪನವನ್ನ ಮಾಡಬಹುದು ಅನ್ನೋದನ್ನ ಇದೀಗ ನಾವು ನೋಡೋಣ ಅದ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಅರುಣ್ ಏನಿದ್ದಾನೆ ಅವನು ಪ್ರಥಮ ಏನು ರೂಪಣಾತ್ಮಕ ಮೌಲ್ಯಮಾಪನ ಏನಿದೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅದು ಜುಲೈ ತಿಂಗಳಲ್ಲಿ ಆಗಿರುತ್ತೆ ಅದರಲ್ಲಿ ಗುಂಪು ಆಟವನ್ನು ನಾ ನಾವು ಆಯ್ದುಕೊಂಡಿದ್ದೇವೆ ಗುಂಪು ಆಟದ ಯಾವುದಾದರೂ ಮೂರು ಕೌಶಲಗಳನ್ನು ಸ್ಕಿಲ್ಸ್ಗಳನ್ನು ತೆಗೆದುಕೊಂಡು ಪ್ರತಿ ಕೌಶಲಕ್ಕೆ ಐದು ಅಂಕದಂತೆ ಉದಾಹರಣೆಗೆ ವಾಲಿಬಾಲ್ನಲ್ಲಿ ಅಂಡರ್ ಆಮ್ ಸರ್ವಿಸ್ ಅಂತ ಇದೆ ಅಂಡರ್ ಆಮ್ ಸರ್ವಿಸಿಗೆ ನಾವು ಐದು ಅಂಕಗಳನ್ನು ತೆಗೆದುಕೊಂಡರೆ ಒಟ್ಟಾರೆ ಐದು ಅಂಕದಲ್ಲಿ ಅವನ ನಿರ್ವಹಣೆಯನ್ನು ನೋಡಿ ನಾವು ಐದರಲ್ಲಿ ಐದು ನಾಲ್ಕು ಮೂರು ಈ ರೀತಿ ಅಂಕವನ್ನು ಕೊಡ್ತೇವೆ ಈಗ ನಾಲ್ಕು ಅಂಕ ಕೊಟ್ಟರೆ ಅವನಿಗೆ ಮೊದಲನೆಯ ಕೌಶಲಕ್ಕೆ ಐದರಲ್ಲಿ ನಾಲ್ಕು ಅಂಕ ಆಯಿತು ಎರಡನೇ ಕೌಶಲ್ಯ ಏನಿದೆ ಅದು ಇನ್ನೊಂದು ಗುಂಪು ಆಟಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು ಉದಾಹರಣೆಗೆ ಹಾಕಿ ಇರಬಹುದು ಹಾಕ್ ಹಾಕಿಯಲ್ಲಿ ಅವನೇನಿದೆ ಪುಷ್ಪಾಸ್ ಇರ್ಬೋದು ಅದರಲ್ಲಿ ಅವನು ತೋರಿಸಿದಂತಹ ಒಟ್ಟು ನಿರ್ವಹಣೆಯಲ್ಲಿ ಐದರಲ್ಲಿ ಮ್ಯಾಕ್ಸಿಮಮ್ ಗರಿಷ್ಠ ಐದು ಅಂಕ ಕೊಡಬಹುದು ಐದರಲ್ಲಿ ಅವನು ಎಲ್ಲ ಸಂಪೂರ್ಣವಾಗಿ ಸರಿಯಾಗಿ ಅವನು ಪ್ರದರ್ಶನವನ್ನು ಕೌಶಲವನ್ನು ಪ್ರದರ್ಶಿಸಿದ್ದಾನೆ ಅಂತ ಆದರೆ ಅವನಿಗೆ ಐದರಲ್ಲಿ ಐದು ಅಂಕವನ್ನು ಕೊಟ್ಟಿದ್ದೇನೆ ಮೂರನೇ ಕೌಶಲವಾಗಿರುತ್ತೆ ಇನ್ನೊಂದು ಆಟದ್ದು ಅಥವಾ ವಾಲಿಬಾಲ್ ಆಟದ್ದೇ ಇನ್ನೊಂದು ಕೌಶಲ ಅದರಲ್ಲಿಯೂ ಕೂಡ ಅವನು ಐದು ಅಂಕಗಳಲ್ಲಿ ಅಂಶಗಳಲ್ಲಿ ಅವನ ನಿರ್ವಹಣೆಗೆ ಅನುಗುಣವಾಗಿ ನಾವು ಅಂಕವನ್ನು ಕೊಟ್ಟಿದ್ದೇವೆ ಸೊ ಇಲ್ಲಿ ಆ ನಾಲ್ಕು ಏನು ಅಂಶ ಇದೆ ಅದು ಸಿಕ್ಕಿದೆ ಒಟ್ಟಾರೆ ಹದಿನೈದು ಅಂಶಗಳಲ್ಲಿ ಅಂದರೆ ಮೂರು ಸ್ಕಿಲ್ಸಿಗೆ ಗುಂಪು ಆಟದಲ್ಲಿ ಒಂದನೇ ರೂಪಾಣಾತ್ಮಕಕ್ಕೆ ಮೂರು ಸ್ಕಿಲ್ಸ್ ಏನಿದೆ ಕೌಶಲ್ಯಗಳಿಗೆ ಪರೀಕ್ಷೆಯನ್ನು ಮಾಡುವಂಥದ್ದು ಐದು 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 ಹದಿನೈದು ಹದಿನೈದರಲ್ಲಿ ಹದಿಮೂರು ಅಂಶಗಳು ಅವನಿಗೆ ಸಿಕ್ಕಿದ್ದಾವೆ ನಾಲ್ಕು ಒಂಬತ್ತು ಪ್ಲಸ್ ನಾಲ್ಕು ಐದು ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ಹದಿಮೂರು ಅನ್ನುವಂಥದ್ದು ಎ ಗ್ರೇಡಲ್ಲಿ ಬರುತ್ತೆ ಇದು ನಾವು ಮಾಡುವಂತಹ ಮೊದಲ ಪರೀಕ್ಷೆ ಆಗಿರುತ್ತೆ ಮೊದಲ ಕೌಶಲದ ಪರೀಕ್ಷೆ ಆಗಿರುತ್ತೆ ಅಥವಾ ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಆಗಿರುತ್ತೆ ಎರಡನೇ ರೂಪಣಾತ್ಮಕ ಪರೀಕ್ಷೆ ಏನಿದೆ ಅದು ತಾಳಬದ್ಧ ಚಟುವಟಿಕೆಗೆ ಸಂಬಂಧಪಟ್ಟದ್ದು ಇದು ಇಲ್ಲಿಯೂ ಕೂಡ ನಾವು ಯಾವುದಾದರೂ ಮೂರು ಕೌಶಲಗಳನ್ನು ತೆಗೆದುಕೊಳ್ಬೇಕು ನಮಗೆ ತಾಳಬದ್ಧ ಚಟುವಟಿಕೆಯಲ್ಲಿರುವಂತಹ ಯಾವುದಾದ್ರೂ ಚಟುವಟಿಕೆಯನ್ನು ಆಯ್ದುಕೊಂಡು ಅದು ನಮಗೆ ಲೇಝೀಮ್ ಇರಬಹುದು ಅಥವಾ ಬೇರೆ ಯಾವುದಾದರೂ ಅದರಲ್ಲಿ ಇದೆ ಏನಿದೆ ಅದನ್ನು ತೆಗೆದುಕೊಂಡು ಸಬ್ಜೆಕ್ಟ್ನಲ್ಲಿರುವಂಥದ್ದು ಎಂಟನೇ ಕ್ಲಾಸಿಗೆ ಆರು ಏಳು ಅಥವಾ ಎಂಟಕ್ಕೆ ಅಲ್ಲಿ ತಾಳಬದ್ಧ ಚಟುವಟಿಕೆಯಲ್ಲಿ ಒಂದನೇ ಕೌಶಲಕ್ಕೆ ಐದು ಅಂಕದಲ್ಲಿ ಅವನ ನಿರ್ವಹಣೆಗೆ ಅನುಗುಣವಾಗಿ ಐದು ನಾಲ್ಕು ಮೂರು ಈ ರೀತಿ ಅಂಶಗಳನ್ನ ಕೊಡುವಂಥದ್ದು ಎರಡನೇ ಕೌಶಲ್ಯಕ್ಕೂ ಕೂಡ ಅದೇ ಮಾದರಿಯಲ್ಲಿ ಅಂಶಗಳನ್ನು ಕೊಡುವಂಥದ್ದು ಮೂರನೇ ಕೌಶಲಕ್ಕೂ ಕೂಡ ನಾವು ಅದೇ ಮಾದರಿಯಲ್ಲಿ ಅಂಶವನ್ನು ಕೊಡುವಂಥದ್ದು ಇಲ್ಲಿ ನಾವು ಒಟ್ಟಾರೆ ಇರುವಂತಹ ತಾಳಬದ್ಧ ಚಟುವಟಿಕೆಗಳನ್ನ ಅಷ್ಟನ್ನು ತೆಗೆದುಕೊಂಡು ಅದರಲ್ಲಿ ಯಾವುದಾದ್ರೂ ಮೂರು ಕೌಶಲಗಳಾಗಿ ಪರೀಕ್ಷೆಯನ್ನ ಮೌಲ್ಯಮಾಪನವನ್ನು ಮಾಡಬಹುದು ಅಥವಾ ಯಾವುದಾದರೂ ಒಂದೇ ಅಧ್ಯಾಯದಲ್ಲಿ ಒಂದು ಅಥವಾ ಎರಡು ಕೌಶಲಗಳಿಗೂ ಕೂಡ ಮಾಡಬಹುದು ಇದು ದೈಹಿಕ ಶಿಕ್ಷಣ ಶಿಕ್ಷಕರ ಏನು ವಿವೇಚನೆಗೆ ಬಿಟ್ಟಿರುವಂತಹದ್ದು ಈ ರೀತಿ ಮೂರು ಕೌಶಲ್ಯಗಳಿಗೆ ಒಟ್ಟಾರೆ ಹದಿನೈದು ಅಂಶಗಳಲ್ಲಿ ಅವನು ಹದಿಮೂರು ಅಂಶಗಳನ್ನು ಪಡಿತಾನೆ ಇಲ್ಲಿ ನೋಡಿದರೆ ನಾಲ್ಕು ಎಂಟು ಐದು ಹದಿಮೂರು ಹದಿಮೂರು ಅಂದರೆ ಎ ಗ್ರೇಡ್ ಆಗುತ್ತೆ ಅದೇ ರೀತಿ ಮೂರನೇ ರೂಪಣಾತ್ಮಕ ಪರೀಕ್ಷೆ ಏನಿದೆ ಅದು ಮೇಲಾಟ ಅಂದ್ರೆ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಅಥ್ಲೆಟಿಕ್ಸ್ ನಲ್ಲಿ ಉದಾಹರಣೆಗೆ ಹೈ ಜಂಪ್ ಅಂತ ಇದೆ ಮೊದಲನೇ ಕೌಶಲ ನಾವು ಹೈ ಜಂಪ್ ಅಂತ ತಗೊಂಡ್ರೆ ಹೈ ಜಂಪ್ ಗೆ ಸಂಬಂಧಪಟ್ಟ ಹಾಗೆ ಆ ಕೌಶಲದಲ್ಲಿ ಅವನು ಎಷ್ಟು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವನಿಗೆ ಅಂಶಗಳನ್ನು ನಾವು ಸ್ಕೋರ್ ಕೊಡುವಂಥದ್ದು ಎರಡನೇ ಕೌಶಲವು ಕೂಡ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟದಾಗಿರುತ್ತೆ ಅಲ್ಲಿಯೂ ಕೂಡ ಇದರಲ್ಲಿ ನಾವು ಅಂಶವನ್ನು ಕೊಟ್ಟಿರಬೇಕು ಮೂರನೇ ಕೌಶಲವು ಕೂಡ ನಾವು ಮೇಲಾಟಗಳಿಗೆ ಸಂಬಂಧಪಟ್ಟದ್ದು ಇಲ್ಲಿಯೂ ಕೂಡ ನಾಲ್ಕರಲ್ಲಿ ಅಂಶವನ್ನು ಕೊಡುವಂಥದ್ದು ಒಟ್ಟಾರೆ ನಾವು ಹನ್ನೆ ಏನು ಹದಿನೈದರಲ್ಲಿ ಹನ್ನೆರಡು ಅಂಶಗಳು ಅವನಿಗೆ ಸಿಕ್ಕಿವೆ ಕೊನೆಯ ಏನು ರೂಪಣಾತ್ಮಕ ಪರೀಕ್ಷೆ ಏನಿದೆ ಅದರಲ್ಲಿ ನಾವು ಯೋಗಾಸನಕ್ಕೆ ಸಂಬಂಧಪಟ್ಟದ್ದು ಮಾಡ್ತೇವೆ ಅಲ್ಲಿ ಯಾವುದಾದ್ರೂ ಆಸನಗಳನ್ನು ನಾವು ಆಸನಗಳ ಕೌಶಲವನ್ನು ವಿದ್ಯಾರ್ಥಿಗಳಿಂದ ಪರೀಕ್ಷಿಸಬಹುದು ಮೌಲ್ಯಮಾಪನ ಮಾಡಬಹುದು ಇಲ್ಲಿಯೂ ಕೂಡ ಒಂದೊಂದು ಕೌಶಲಕ್ಕೆ ಐದೈದು ಅಂಶಗಳು ಐದು ಹತ್ತು ಹದಿನೈದು ಅದರಲ್ಲಿ ಅವನು ಚೆನ್ನಾಗಿ ಮಾಡಿದ್ದಾನೆ ಎಲ್ಲವೂ ಪರಿಪೂರ್ಣವಾಗಿ ಮಾಡಿದ್ದಾನೆ ಅಂದರೆ ಐದರಲ್ಲಿ ಐದು ಎರಡನೇ ಕೌಶಲಕ್ಕೆ ಐದರಲ್ಲಿ ಐದು ಮೂರನೇ ಕೌಶಲಕ್ಕೆ ಅಥವಾ ಆಸನಕ್ಕೆ ಐದರಲ್ಲಿ ಐದು ಹದಿನೈದರಲ್ಲಿ ಹದಿನೈದು ಅದಕ್ಕೆ ಹದಿನೈದರಲ್ಲಿ ಹದಿನೈದು ಆದರೆ ಎ ಪ್ಲಸ್ ಗ್ರೇಡ್ ಆಗುತ್ತೆ ಈ ಮಾದರಿಯಲ್ಲಿ ನಾವು ನಮ್ಮನ್ನು ಎರಡನ್ನು ತುಂಬಿಸಬಹುದು ಕೊನೆಯದಾಗಿ ಬರುತ್ತೆ ಅರವತ್ತರಲ್ಲಿ ಅಂದ್ರೆ ಹದಿನೈದು ಗುಣಿಸು ಮೂರು ಹದಿನೈದು ಪ್ರಥಮ ರೂಪಣಾತ್ಮಕ ಎರಡನೇ ರೂಪಣಾತ್ಮಕ ಹದಿನೈದು ಮೂರನೇದು ನಾಲ್ಕನೇದು ಹದಿನೈದು ಗುಣಿಸು ನಾಲ್ಕು ಅಂದ್ರೆ ಒಟ್ಟು ಅರವತ್ತು ಅಂಶಗಳಾದವು ಅರವತ್ತು ಅಂಶಗಳಲ್ಲಿ ಐವತ್ತ್ಮೂರು ಅಂಶವನ್ನು ಪಡೆದ್ರೆ ಅವನಿಗೆ ಎ ಗ್ರೇಡ್ ಆಯಿತು ಈ ಮಾದರಿಯಲ್ಲಿ ನಾವು ಎರಡನೆಯ ಫಾರ್ಮೆಟ್ ಏನಿದೆ ಅದನ್ನ ತುಂಬಬಹುದು ಮೂರನೇ ಫಾರ್ಮೆಟ್ ಆಗಿರುತ್ತೆ ಇದು ಫೈನಲ್ ಫಾರ್ಮೆಟ್ ಆಗಿರುತ್ತೆ ಈ ಫಾರ್ಮೇಟ್ ಅಲ್ಲಿ ಈಗ ಅರುಣ್ ರೂಪಣಾತ್ಮಕ ಒಂದು ನಾವು ನೋಡಿದ್ವಿ ಅವನು ಏನು ಮಾಡಿದ್ದಾನೆ ರೂಪಣಾತ್ಮಕ ಒಂದರಲ್ಲಿ ಅವನು ಜುಲೈಯಲ್ಲಿ ನಡೆದಿರುವಂಥದ್ದು ಹದಿಮೂರು ಅಂಶವನ್ನ ಪಡೆದಿದ್ದಾನೆ ಇಲ್ಲಿ ನೋಡ್ತೀರಿ ಹದಿಮೂರು ಅಂಶವನ್ನು ಅವನು ಪಡೆದಿದ್ದಾನೆ ಹದಿನೈದರಲ್ಲಿ ಹದಿಮೂರು ಅಂಶವನ್ನ ಪಡೆದಿದ್ದಾನೆ ಜುಲೈಯಲ್ಲಿ ಆಗಿರುವಂಥದ್ದು ಆಗಿರುವಂತದ್ದು ರೂಪಣಾತ್ಮಕ ಒಂದು ಸೊ ಇದೀಗ ನಾನು ಹದಿನೈದರಲ್ಲಿ ಹದಿಮೂರು ಅಂತ ಹಾಕಿದ್ದೇನೆ ಎರಡನೆಯ ರೂಪಣಾತ್ಮಕ ಇಲ್ಲಿಯೂ ಕೂಡ ಹದಿನೈದರಲ್ಲಿ ಹದಿಮೂರು ಪಡೆದಿದ್ದಾನೆ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಎಸ್ ಎರಡನೇ ರೂಪಣಾತ್ಮಕ ತಾಳಬದ್ಧ ಚಟುವಟಿಕೆದಿದೆ ಅದರಲ್ಲಿಯೂ ಕೂಡ ಅವನು ಹದಿನೈದರಲ್ಲಿ ಹದಿಮೂರು ಅಂಶವನ್ನು ಪಡೆದಿದ್ದಾನೆ ಇದೀಗ ನಾವೇನು ಮಾಡಬೇಕು ಅಂದರೆ ಅದೇ ಮಾದರಿಯಲ್ಲಿ ಹದಿನೈದು ಗುಣಿಸು ಹದಿನೈದು ಹದಿಮೂರು ಮಾ ಅಂಕ ಅಂಶವನ್ನು ಪಡೆದಿದ್ದಾನೆ ಒಂದರಲ್ಲಿ ಎರಡನೆಯ ಏನು ರೂಪಣಾತ್ಮಕ ಪರೀಕ್ಷೆ ಅದರಲ್ಲಿಯೂ ಕೂಡ ಹದಿಮೂರು ಪಡೆದಿದ್ದಾನೆ ಒಟ್ಟಾರೆ ಒಟ್ಟು ರೂಪಣಾತ್ಮಕ ಅಂದ್ರೆ ಎರಡು ರೂಪಣಾತ್ಮಕ ಮೂವತ್ತು ಅಂಶಗಳಲ್ಲಿ ಅವನು ಹದಿಮೂರು ಪ್ಲಸ್ ಹದಿಮೂರು ಅಂದ್ರೆ ಇಪ್ಪತ್ತಾರು ಅಂಶಗಳನ್ನು ಪಡೆದಿದ್ದಾನೆ ಇದೀಗ ಮೂವತ್ತರಲ್ಲಿ ಇಪ್ಪತ್ತಾರು ಅಂಶ ಆಯಿತು ಇಪ್ಪತ್ತು ಅಂಶದ ಒಂದು ಸಂಕಲನಾತ್ಮಕ ಪರೀಕ್ಷೆಯನ್ನ ನಾವು ಮಕ್ಕಳಿಗೆ ಮಾಡಬೇಕಾಗಿರುತ್ತೆ ಇದು ನಾವು ಮಧ್ಯಾವಧಿ ಅವಧಿಯಲ್ಲಿ ಮಾಡುವಂಥದ್ದು ಅದನ್ನು ನಲವತ್ತು ಅಂಶಗಳಿದು ಮಾಡಿ ಅದನ್ನು ನಾವು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಬಹುದು ಅಥವಾ ಇಪ್ಪತ್ತು ಅಂಶಗಳಿಗೂ ಕೂಡ ಪರೀಕ್ಷೆಯನ್ನು ನಡೆಸಬಹುದು ಇದು ತಾತ್ವಿಕವಾಗಿರುತ್ತೆ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನವಾಗಿರುತ್ತೆ ಇದೀಗ ಇಪ್ಪತ್ತರಲ್ಲಿ ಹದಿನೆಂಟು ಅಂಶಗಳನ್ನು ಅವನು ಪಡೆದರೆ ಇದೀಗ ನಾವು ಒಟ್ಟು ಐವತ್ತು ಅಂಶಗಳಲ್ಲಿ ಇಪ್ಪತ್ತಾರು ಪ್ಲಸ್ ಹದಿನೆಂಟು ಅಂದರೆ ನಲ್ವತ್ನಾಲ್ಕು ಅಂಶಗಳು ಆದವು ಐವತ್ತರಲ್ಲಿ ಅವನಿಗೆ ನಲ್ವತ್ನಾಲ್ಕು ಅಂಶ ಆಯಿತು ಅಂದರೆ ಎ ಗ್ರೇಡ್ ಆಯಿತು ಇದೇ ಮಾದರಿಯಲ್ಲಿ ಮೂರನೇ ರೂಪಣಾತ್ಮಕ ಪರೀಕ್ಷೆಯನ್ನು ಮಾಡುವಂತಹದ್ದು ಮೂರನೇ ರೂಪಣಾತ್ಮಕ ಪರೀಕ್ಷೆ ಹದಿನೈದರಲ್ಲಿ ಹನ್ನೆರಡು ಅಂಶವನ್ನು ಪಡೆದಿದ್ದಾನೆ ರೂಪಣಾತ್ಮಕ ಮೂರು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಹದಿನೈದರಲ್ಲಿ ಹನ್ನೆರಡು ಅಂಶವನ್ನು ಪಡೆದಿದ್ದಾನೆ ನಾಲ್ಕನೇ ರೂಪಣಾತ್ಮಕದಲ್ಲಿ ಹದಿನೈದರಲ್ಲಿ ಹದಿನೈದು ಅಂಶವನ್ನು ಪಡೆದಿದ್ದಾನೆ ಇಲ್ಲಿ ಕೂಡ ನಾವು ಹದಿನೈದರಲ್ಲಿ ಹನ್ನೆರಡು ಮತ್ತು ಕೊನೆಯ ರೂಪಣಾತ್ಮಕ ಹದಿನೈದರಲ್ಲಿ ಹದಿನೈದು ಇಲ್ಲಿ ಹದಿನೈದರಲ್ಲಿ ಹನ್ನೆರಡು ಆದ್ರೆ ಎ ಗ್ರೇಡ್ ಆಗತ್ತೆ ಹದಿನೈದಕ್ಕೆ ಹದಿನೈದು ಆದರೆ ಎ ಪ್ಲಸ್ ಆಗುತ್ತೆ ರೂಪಣಾತ್ಮಕ ಮೂರನ್ನು ಡಿಸೆಂಬರ್ ತಿಂಗಳಲ್ಲಿ ನಿರ್ವಹಿಸುವಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ನಿರ್ವಹಿಸುವಂಥದ್ದು ಮಾಪನವಾಗಿರುತ್ತೆ ಇದೀಗ ಇಪ್ಪತ್ತರಲ್ಲಿ ಹದಿನೆಂಟು ಅಂಶಗಳನ್ನು ಅವನು ಪಡೆದರೆ ಇದೀಗ ನಾವು ಒಟ್ಟು ಐವತ್ತು ಅಂಶಗಳಲ್ಲಿ ಇಪ್ಪತ್ತಾರು ಪ್ಲಸ್ ಹದಿನೆಂಟು ಅಂದರೆ ನಲ್ವತ್ನಾಲ್ಕು ಅಂಶಗಳು ಅದು ಐವತ್ತರಲ್ಲಿ ಅವನಿಗೆ ನಲ್ವತ್ನಾಲ್ಕು ಅಂಶ ಆಯ್ತು ಅಂದ್ರೆ ಎ ಗ್ರೇಡ್ ಆಯ್ತು ಇದೇ ಮಾದರಿಯಲ್ಲಿ ಮೂರನೇ ರೂಪಣಾತ್ಮಕ ಪರೀಕ್ಷೆಯನ್ನು ಮಾಡುವಂಥದ್ದು ಮೂರನೇ ರೂಪಣಾತ್ಮಕ ಪರೀಕ್ಷೆ ಹದಿನೈದರಲ್ಲಿ ಹನ್ನೆರಡು ಅಂಶವನ್ನು ಪಡೆದಿದ್ದಾನೆ ರೂಪಣಾತ್ಮಕ ಮೂರು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಹದಿನೈದರಲ್ಲಿ ಹನ್ನೆರಡು ಅಂಶವನ್ನು ಪಡೆದಿದ್ದಾನೆ ನಾಲ್ಕನೇ ರೂಪಣಾತ್ಮಕದಲ್ಲಿ ಹದಿನೈದರಲ್ಲಿ ಹದಿನೈದು ಅಂಶವನ್ನು ಪಡೆದಿದ್ದಾನೆ ಇಲ್ಲಿ ಕೂಡ ನಾವು ಹದಿನೈದರಲ್ಲಿ ಹನ್ನೆರಡು ಮತ್ತು ಕೊನೆಯ ರೂಪಣಾತ್ಮಕ ಹದಿನೈದರಲ್ಲಿ ಹದಿನೈದು ಇಲ್ಲಿ ಹದಿನೈದರಲ್ಲಿ ಹನ್ನೆರಡಾದರೆ ಎ ಗ್ರೇಡ್ ಆಗುತ್ತೆ ಹದಿನೈದಕ್ಕೆ ಹದಿನೈದು ಆದರೆ ಎ ಪ್ಲಸ್ ಆಗುತ್ತೆ ರೂಪಣಾತ್ಮಕ ಮೂರನ್ನು ಡಿಸೆಂಬರ್ ತಿಂಗಳಲ್ಲಿ ನಿರ್ವಹಿಸುವಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ನಿರ್ವಹಿಸುವಂಥದ್ದು ಮತ್ತು ಕೊನೆಯಲ್ಲಿ ನಾವೇನು ಮಾಡ್ತೇವೆ ಮಾರ್ಚ್ ತಿಂಗಳಲ್ಲಿ ಒಂದು ರೂಪಣಾತ್ಮಕ ಪರೀಕ್ಷೆಯನ್ನು ನಿರ್ವಹಿಸಬೇಕಾಗತ್ತೆ ಮೂವತ್ತು ಅಂಶಗಳ ರೂಪಣಾತ್ಮಕ ಪರೀಕ್ಷೆಯನ್ನು ನಾವು ನಿರ್ವಹಿಸಬಹುದು ಈ ಮೂವತ್ತರಲ್ಲಿ ಒಂದು ವೇಳೆ ಇಪ್ಪತ್ತೇಳು ಅಂಶವನ್ನು ತೆಗೆದುಕೊಂಡ್ರೆ ಅದಕ್ಕೆ ಎ ಗ್ರೇಡ್ ಆಗುತ್ತೆ ಇದೀಗ ನಾವು ಏನು ಮಾಡಬೇಕು ಅಂದರೆ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಒಟ್ಟು ರೂಪಣಾತ್ಮಕ ಮೌಲ್ಯಮಾಪನ ರೂಪಣಾತ್ಮಕ ಮೂರು ಮತ್ತು ರೂಪಣಾತ್ಮಕ ನಾಲ್ಕು ಇದೆರಡನ್ನು ಸೇರಿಸಿದ್ರೆ ಇಪ್ಪತ್ತೇಳು ಅಂಶಗಳಾದವು ಮತ್ತು ಕೊನೆಯಲ್ಲಿ ನಾವು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಒಂದು ಇಪ್ಪತ್ತು ಅಂಶದ ಒಂದು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನಿರ್ವಹಿಸಬೇಕಾಗತ್ತೆ ಅದು ಇಪ್ಪತ್ತರಲ್ಲಿ ನಿರ್ವಹಿಸುವಂಥದ್ದು ಇಪ್ಪತ್ತರಲ್ಲಿ ಹದಿನಾರು ಅಂಶವನ್ನ ಅವನು ಪಡೆದ್ರೆ ನನಗೆ ಎ ಗ್ರೇಡ್ ಆಗತ್ತೆ ಇಲ್ಲಿ ಕೊನೆಯಲ್ಲಿ ನೀವು ನೋಡ್ತಾ ಇದ್ರಿ ಕೊನೆಯ ಹಿಂದಿನ ಕಾಲಮ್ ಇಲ್ಲಿ ಏನು ಕಾಣ್ತಾ ಇದ್ದೀರಿ ಒಟ್ಟು ರೂಪಣಾತ್ಮಕ ಪ್ಲಸ್ ಸಂಕಲನಾತ್ಮಕ ಅಂದರೆ ಎರಡನೇ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕವನ್ನು ಮೂವತ್ತು ಅಂದರೆ ಮೂವತ್ತರಲ್ಲಿ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತರಲ್ಲಿ ಹದಿನಾರು ಇದೆರಡನ್ನು ಸೇರಿಸಿದ್ರು ನಲವತ್ತ್ಮೂರಾಯಿತು ಐವತ್ತರಲ್ಲಿ ನಲವತ್ತ್ಮೂರಾಯಿತು ಇದು ಮಧ್ಯವಾರ್ಷಿಕದ ನಂತರನ ಮಾಡುವಂತಹ ಪರೀಕ್ಷೆಯಲ್ಲಿ ಐವತ್ತರಲ್ಲಿ ನಲವತ್ತ್ಮೂರನ್ನು ಪಡ್ಕೊಂಡಿದ್ದಾನೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಐವತ್ತರಲ್ಲಿ ನಲ್ವತ್ನಾಲ್ಕನ್ನು ಪಡ್ಕೊಂಡಿದ್ದಾನೆ ಇದೆರಡನ್ನ ಸೇರಿಸಿದ್ರೆ ಎಂಬತ್ತ ಏಳು ಅಂಶಗಳಾದವು ಒಟ್ಟು ಒಂದನೇ ಮತ್ತು ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರ್ ಅನ್ನು ಸೇರಿಸಿದ್ರೆ ನೂರರಲ್ಲಿ ಎಂಬತ್ತೇಳು ಅಂಶವನ್ನು ಪಡ್ಕೊಂಡಿದ್ದಾರೆ ಅಂದರೆ ಎ ಗ್ರೇಡ್ ಆಗುತ್ತೆ ಈ ಮಾದರಿಯಲ್ಲಿ ನಾವು ಆರು ಏಳು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ಅಥವಾ ಮೌಲ್ಯಮಾಪನವನ್ನು ಮಾಡಬಹುದು ಇದೀಗ ನಾವು ನೋಡೋಣ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಂಶಗಳನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ತರಗತಿ ಕಾಣ್ತೀರಿ ವಿಭಾಗ ಕಾಣ್ತೀರಿ ನಮೂನೆ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿ ಸಾಲು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲಿ ಆನಂದ್ ಅಂತ ಇದ್ದಾನೆ ಅವನು ಇದರ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೇನೆ ನಿಮಗೆ ಸರಾಸರಿಯನ್ನು ಮೊದಲು ಕಂಡು ಅದು ಹೇಗೆ ಕಂಡು ಹಿಡಿಯುವುದು ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಅದರ ಬಗ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ಹಾಕ್ಬೋದು ಆ ವಿಡಿಯೋವನ್ನು ನಿಮಗೆ ಕಳಿಸ್ತೇನೆ ಡಿಸ್ಕ್ರಿಪ್ಷನ್ನಲ್ಲಿಯೂ ಕೂಡ ಆ ವಿಡಿಯೋ ನಿಮಗೆ ಸಿಗುತ್ತೆ ಅದರಲ್ಲಿ ಸರಾಸರಿಯಲ್ಲಿ ಐದು ಬಿಂದು ಐದು ಬಂತು ಐದು ಬಿಂದು ಐದಕ್ಕಿಂತ ಕಡಿಮೆ ಅವಧಿಯಲ್ಲಿ ಅವನು ಆನಂದ್ ಓಡಿದಾನೆ ಐದು ಬಿಂದು ಎರಡು ಮೂರು ಸೆಕೆಂಡ್ ಅಂದರೆ ಅವನಿಗೆ ಮೂರರಲ್ಲಿ ಮೂರು ಅಂಶಗಳು ಸಿಕ್ಕಿದಾವೆ ಬಲ ಗುಂಡೆಸೆತ ಆರು ಬಿಂದು ಎಂಟು ಮೀಟರ್ ಏನಿದೆ ಅದು ಸರಾಸರಿಯಾಗಿರುತ್ತೆ ಸರಾಸರಿಗಿಂತ ಒಂದು ಹತ್ತು ಸೆಂಟಿಮೀಟರ್ ಜಾಸ್ತಿ ಬಿಸಾಡಿದ್ದಾನೆ ಅಂದರೆ ಆರು ಬಿಂದು ಒಂಬತ್ತು ಸೊನ್ನೆ ಮೀಟರ್ನಷ್ಟು ದೂರಕ್ಕೆ ಗುಂಡನ ಎಸೆದಾನೆ ಅದಕ್ಕೆ ಮೂರರಲ್ಲಿ ಮೂರು ಅಂಶಗಳು ಸಿಕ್ಕಿದಾವೆ ನೀವು ಕೊನೆಯಲ್ಲಿ ಕಾಣ್ತಾ ಇದ್ರೆ ಕಷ್ಟ ಸಹಿಷ್ಣುತೆ ಇಲ್ಲಿ ಸರಾಸರಿ ಎರಡು ಬಿಂದು ನಾಲ್ಕು ಐದು ಸೆಕೆಂಡ್ ಬಂದಿದೆ ಅವನು ಎರಡು ಬಿಂದು ನಾಲ್ಕು ಏಳು ಸೆಕೆಂಡ್ ಅಲ್ಲಿ ಆ ಒಂದು ಎಂಟುನೂರು ಮೀಟರ್ ಓಟವನ್ನು ಓಡಿದ್ದಾನೆ ನಿಮಗೆ ಬೇಕಾಗಿರುವಂತಹ ಆ ಈವೆಂಟ್ ನೀವು ಆಯ್ತುಕೊಳ್ಬಹುದು ನಾನು ಎಂಟುನೂರು ಮೀಟರ್ ಓಟ ಅಂತ ತೆಗೆದುಕೊಂಡಿದ್ದೇನೆ ಎಂಟುನೂರು ಮೀಟರ್ ಓಟವನ್ನು ಎರಡು ನಿಮಿಷ ನಲವತ್ತೇಳು ಸೆಕೆಂಡಲ್ಲಿ ಓಡಿದರೆ ಅದು ಎರಡು ನಿಮಿಷ ನಲ್ವತ್ಮೂರು ನಲವತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಸೆಕೆಂಡಲ್ಲಿ ಓಡಿದರೆ ಮೂರು ಸ ಮೂರು ಅಂಶಗಳು ಸಿಗ್ತಾ ಇದ್ವು ಇದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವನಿಗೆ ಎರಡು ಅಂಶ ಸಿಕ್ಕಿತ್ತು ಪೂರ್ಣಗೊಳಿಸುವಿಕೆ ಮೂರು ಇವೆಂಟಲ್ಲಿ ಭಾಗವಹಿಸಿ ಅದನ್ನು ಪೂರ್ಣಗೊಳಿಸಿದರೆ ಒಂದು ಅಂಶ ಒಟ್ಟಾರೆ ಅವನಿಗೆ ಸಿಕ್ಕಿದ್ದು ಒಂಬತ್ತು ಅಂಶ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಕಾಣ್ತಾ ಇದ್ದೀರಿ ಮೂರು ಮೂರು ಆರು ಆರು ಎರಡು ಎಂಟು ಪ್ಲಸ್ ಒಂದು ಒಂಬತ್ತು ಹತ್ತನೇ ತರಗತಿಯವರಿಗೆ ಈ ವರ್ಷ ಒಂಬತ್ತನೇ ತರಗತಿಯವರಿಗೂ ಕೂಡ ನಾವೇನ್ ಮಾಡಬೇಕು ಅಂದ್ರೆ ಈ ಅಂಶಗಳನ್ನ ಎರಡರಿಂದ ನಾವು ಗುಣಿಸ್ಬೇಕು ಅಂದ್ರೆ ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಬೇಕು ಹತ್ತಕ್ಕೆ ಒಂಬತ್ತು ಆದ್ರೆ ಇಪ್ಪತ್ತಕ್ಕೆ ಆಗುತ್ತೆ ಹದಿನೆಂಟು ಅಂಶಗಳು ಹಾಗಾದ್ರೆ ಅವನಿದು ಹದಿನೆಂಟು ಅಂಶಗಳು ಅದು ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ತುಂಬಬೇಕು ಜೂನ್ ಅಲ್ಲಿ ಪ್ರಥಮ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡ್ತೇವೆ ಜನವರಿ ತಿಂಗಳಲ್ಲಿ ಎರಡನೆಯ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡ್ತೇವೆ ಈ ರೀತಿ ವರ್ಷದಲ್ಲಿ ಎರಡು ಬಾರಿ ಇದನ್ನು ನಾವು ಮಾಡಬೇಕಾಗಿರುತ್ತೆ ಇದು ಒಂಬತ್ತು ಹತ್ತನೇ ತರಗತಿಯ ಎರಡನೆಯ ಪ್ರಥಮ ಫಾರ್ಮೆಟ್ ಆಗಿರುತ್ತೆ ಈ ವರ್ಷಕ್ಕೆ ಸೀಮಿತವಾಗಿರುವ ರೀತಿ ಇದು ರೂಪಣಾತ್ಮಕ ಮೌಲ್ಯಮಾಪನ ಅಂಶ ವಹಿ ನಮೂನೆ ಎರಡು ಒಂಬತ್ತು ಮತ್ತು ಹತ್ತನೇ ತರಗತಿಯವರಿಗೆ ತರಗತಿ ಹತ್ತು ವಿಭಾಗ ಎ ಇದೆ ಸಾಲು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲಿ ನಾವೇನು ಮಾಡಿದ್ವಿ ಅಂದ್ರೆ ಅವನಿಗೆ ಎರಡನೆಯ ಏನು ನಮೂನೆಯಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಮಾಡಬೇಕು ಯಾವ ತಿಂಗಳಲ್ಲಿ ಮಾಡಬೇಕು ಪ್ರಥಮ ರೂಪಣಾತ್ಮಕ ಮೌಲ್ಯಮಾಪನ ಜಿಲ್ ಜುಲೈ ತಿಂಗಳಲ್ಲಿ ಮಾಡಿದ್ದೇವೆ ಹದಿನೈದು ಅಂಶಗಳಲ್ಲಿ ಅಂಕವನ್ನು ಕೊಡಬೇಕು ಆವಾಗ ನಾವೇನು ಮಾಡಿದ್ವಿ ಕೇವಲ ಐದು ಅಂಶಗಳಲ್ಲಿ ಕೊಟ್ಟಿದ್ವಿ ಈ ಮೂರು ಸ್ಕಿಲ್ಗಳಿಗೆ ಮಾಡಿದ್ವಿ ಬಟ್ ಇಲ್ಲಿ ನಾವು ಒಂಬತ್ತು ಹತ್ತಕ್ಕೆ ಮಾಡುವಾಗ ಎರಡು ಸ್ಕಿಲ್ಗಳಿಗೆ ಪ್ರತಿ ಒಂದೊಂದು ಕೌಶಲಗಳಿಗೆ ಹದಿನೈದರಂತೆ ಹದಿನೈದರಲ್ಲಿ ಅಂಶವನ್ನು ಕೊಡಬೇಕು ಉದಾಹರಣೆಗೆ ನಾನು ಗುಂಪು ಆಟಗಳಲ್ಲಿ ನಾನು ಉದಾಹರಣೆಗೆ ಗುಂಪು ಆಟ ನಾನು ಖೋ ಖೋ ಇದು ಹಾಕಿ ಅಂತ ತಗೊಂಡಿದ್ದೇನೆ ಹಾಕಿಯಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಆ ಒಂದು ವಿದ್ಯಾರ್ಥಿಗೆ ಅಂದರೆ ಆನಂದನಿಗೆ ಹದಿನೈದು ಅಂಶಗಳಲ್ಲಿ ಒಂದೇ ಸ್ಕಿಲ್ ಏನಿದೆ ಆ ಸ್ಕೂಪ್ ಮಾಡುವಂಥದ್ದು ಸ್ಕೂಪ್ ಚೆನ್ನಾಗಿ ಮಾಡಿದ್ದಾನೆ ಎಲ್ಲವನ್ನು ಕೂಡ ಆ್ಯಕ್ಯುರೇಟಾಗಿ ಆಗಿ ಮಾಡಿದ್ದಾನೆ ನಾನು ಅವನಿಗೆ ಹದಿನೈದರಲ್ಲಿ ಹದಿಮೂರು ಅಂಶಗಳನ್ನು ಕೊಟ್ಟಿದ್ದೇನೆ ಅಥವಾ ಹನ್ನೆರಡು ಅಂಶಗಳನ್ನು ಕೊಟ್ಟಿದ್ದೇನೆ ಎರಡನೇ ಕೌಶಲ ಇನ್ನೊಂದು ಆಟದ್ದಾಗಿರ್ಬೋದು ಅಥವಾ ಅದೇ ಆಟದಾಗಿರಬಹುದು ಅಲ್ಲಿಯೂ ಕೂಡ ಒಂದೊಂದು ಹಂತಕ್ಕೆ ಮೂರು ಅಂಕದಂತೆ ಕೊಡಬಹುದು ಅಥವಾ ಒಟ್ಟಾರೆ ಹದಿನೈದು ಅಂ ಅಂಶಗಳಲ್ಲಿ ನಾವು ವಿದ್ಯಾರ್ಥಿಯ ನಿರ್ವಹಣೆಗೆ ಅನುಗುಣವಾಗಿ ಅಂಶವನ್ನು ಕೊಡುವುದು ಅವನು ಪರ್ಫೆಕ್ಟ್ ಆಗಿ ಮಾಡಿದ್ದಾನೆ ಹದಿನೈದು ಅಂಶವನ್ನು ಕೊಟ್ಟಿದ್ದೇನೆ ಈಗ ಎರಡು ಕೌಶಲಗಳ ಒಟ್ಟು ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಅಂಶಗಳಲ್ಲಿ ಇಪ್ಪತ್ತೆಂಟು ಅಂಶಗಳು ಸಿಕ್ಕಿದಾವೆ ಇದು ಎ ಪ್ಲಸ್ ಗ್ರೇಡ್ ಆಯಿತು ಇದು ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಆಗಿರುತ್ತೆ ಒಂಬತ್ತು ಮತ್ತು ಹತ್ತನೇ ತರಗತಿಯವರಿಗೆ ಎರಡನೇ ರೂಪಣಾತ್ಮಕ ಪರೀಕ್ಷೆ ಆಗಸ್ಟ್ ತಿಂಗಳಲ್ಲಿ ನಾವು ನಡೆಸಿದ್ದೀವಿ ಆ ಒಂದು ಎರಡನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ ಒಂದು ಕೌಶಲ ಇದು ತಾಳಬದ್ಧ ಚಟುವಟಿಕೆಗೆ ಸಂಬಂಧಪಟ್ಟದಾಗಿರುತ್ತೆ ಒಂದು ಕೌಶಲಕ್ಕೆ ಹದಿನೈದು ಅಂಶದಲ್ಲಿ ಆವಾಗ ನೀಡಿದ ಹಾಗೆ ನೀಡಬೇಕು ಹದಿನೈದರಲ್ಲಿ ಹದಿನಾಲ್ಕು ಕೊಟ್ಟಿದ್ದೇನೆ ಮತ್ತೆ ಎರಡನೇ ಕೌಶಲಕ್ಕೆ ಹದಿನೈದರಲ್ಲಿ ಹದಿಮೂರು ಅಂಶವನ್ನು ಕೊಟ್ಟಿದ್ದೇನೆ ಒಟ್ಟಾರೆ ಇದು ಒಂದು ಮತ್ತು ಎರಡನ್ನು ಸೇರಿಸಿದ್ರೆ ಮೂವತ್ತರಲ್ಲಿ ಇಪ್ಪತ್ತೇಳು ಅಂಶಗಳನ್ನು ನಾನು ಕೊಟ್ಟಿದ್ದೇನೆ ಮೂರನೆಯ ರೂಪಣಾತ್ಮಕ ಪರೀಕ್ಷೆ ನವೆಂಬರ್ ತಿಂಗಳಲ್ಲಾಗಿದೆ ಅವಾಗ ನಾವು ಮತ್ತೆ ಮೇಲಾಟಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಕೌಶಲಗಳಿಗೆ ಪರೀಕ್ಷೆಯನ್ನು ನಿರ್ವಹಿಸಿದ್ದೀವಿ ಅಲ್ಲಿಯೂ ಕೂಡ ಒಂದು ಕೌಶಲಕ್ಕೆ ಹದಿನೈದರಲ್ಲಿ ಹದಿಮೂರು ಅಂಕ ಸಿಕ್ಕಿದೆ ಇನ್ನೊಂದು ಕೌಶಲಕ್ಕೆ ಹದಿನೈದರಲ್ಲಿ ಹದಿನೈದು ಅಂಶ ಸಿಕ್ಕಿದೆ ಇದು ಮೂವತ್ತಕ್ಕೆ ಇಪ್ಪತ್ತೆಂಟಾಯಿತು ಹತ್ತು ಹತ್ತು ಮತ್ತು ಐದು ಪ್ಲಸ್ ಮೂರು ಇಪ್ಪತ್ತೆಂಟು ಗ್ರೇಡ್ ಆಗುತ್ತೆ ಎ ಪ್ಲಸ್ ಇದೇ ಮಾದರಿಯಲ್ಲಿ ಕೊನೆಯ ರೂಪಣಾತ್ಮಕ ಪರೀಕ್ಷೆ ಇದನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ನಿರ್ವಹಿಸಿದ್ದೇವೆ ಒಂದು ಕೌಶಲ ಒಂದು ಆಸನ ಹದಿನೈದು ಅಂಶ ಎರಡನೇ ಆಸನ ಅದಕ್ಕೆ ಹದಿನೈದು ಅಂಶ ಹದಿನೈದರಲ್ಲಿ ಹದಿನಾಲ್ಕು ಅಂಶಗಳು ಸಿಕ್ಕಿದಾವೆ ಇನ್ನೊಂದು ಆಸನಕ್ಕೆ ಅವನಿಗೆ ಹದಿನೈದರಲ್ಲಿ ಹದಿನೈದು ಅಂಶ ಸಿಕ್ಕಿದೆ ಆನಂದಿಗೆ ಒಟ್ಟಾರೆ ಶ್ರೇಣಿ ಆಗಿರುತ್ತೆ ಮೂವತ್ತರಲ್ಲಿ ಇಪ್ಪತ್ತೊಂಬತ್ತು ಅಂದ್ರೆ ಎ ಶ್ರೇಣಿ ಎ ಗ್ರೇಡ್ ಆಗಿರುತ್ತೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಒಟ್ಟು ರೂಪಣಾತ್ಮಕ ಮೌಲ್ಯಮಾಪನ ಮೌಲ್ಯಮಾಪನ ಒಂದು ಎರಡು ಮೂರು ನಾಲ್ಕು ಸೇರಿಸಿದಾಗ ಇಲ್ಲಿ ನೀವು ಕಾಣ್ತೀರಿ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಟ್ಟು ನೂರ ಇಪ್ಪತ್ತರಲ್ಲಿ ಅವನಿಗೆ ನೂರ ಎರಡು ಅಂಶಗಳು ಸಿಕ್ಕಿದ್ದಾವೆ ಇದು ನಾಲ್ಕು ರೂಪಣಾತ್ಮಕ ಪರೀಕ್ಷೆಯನ್ನು ಮಾಡುವಂತಹ ವಿಧಾನವಾಗಿದೆ ಕೊನೆಯಲ್ಲಿ ನೀವು ನೋಡ್ತೀರಿ ಗೋಶ್ವಾರ್ ಅಂದ್ರೆ ಸಂಪೂರ್ಣವಾದಂತಹ ಕ್ರೋಢೀಕೃತ ಅಂಶ ಇದು ನಮೂನೆ ಅಂತ ಆಗಬೇಕು ನಮೂನೆ ಎರಡು ಅಂತಾಗಿದೆ ನಮೂನೆ ಮೂರು ಒಂಬತ್ತು ಮತ್ತು ಹತ್ತನೇ ತರಗತಿಯವರಿಗೆ ಇಲ್ಲಿ ನೀವು ಕಾಣ್ತೀರಿ ತರಗತಿ ವಿಭಾಗ ವರ್ಷ ವಿದ್ಯಾರ್ಥಿಯ ಸ ಹೆಸರು ಆನಂದ್ ಇದ್ದಾನೆ ಆನಂದ್ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ನೋಡಿದ್ರೆ ಹದಿನೆಂಟು ಅಂಶಗಳು ಬಂದಿವೆ ಪಂದ್ಯಾಟದಲ್ಲಿ ಪ್ರಥಮ ಏನು ರೂಪಣಾತ್ಮಕ ಪರೀಕ್ಷೆಗೆ ಮೂವತ್ತು ಅಂಶದ ಮಾಡಿದಾನೆ ಇಪ್ಪತ್ತೆಂಟು ಅಂಶ ಬಂದಿದೆ ಇದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಇಪ್ಪತ್ತೆಂಟು ಅಂಶ ಬಂದಿದೆ ರೂಪಣಾತ್ಮಕ ಒಂದು ಗುಂಪು ಆಟಗಳಿಗೆ ಸಂಬಂಧಪಟ್ಟದ್ದು ಸೊ ಇಲ್ಲಿ ನಾನು ಏನು ಮಾಡ್ತೇನೆ ಇಪ್ಪತ್ತೆಂಟು ಅಂಶಗಳನ್ನು ಹಾಕಿದ್ದೇನೆ ಇಲ್ಲಿ ರೂಪಣಾತ್ಮಕ ಎರಡಕ್ಕೆ ಪ್ರೊಜೆಕ್ಟ್ ವರ್ಕ್ನನ್ನು ನಾವು ಕೊಡಬೇಕು ಪ್ರೊಜೆಕ್ಟನ್ನು ನಾವು ಆ ತಿಂಗಳಲ್ಲಿ ನಿರ್ವಹಿಸಿದಂತಹ ಆ ಅವಧಿಯಲ್ಲಿ ರೂಪಣಾತ್ಮಕ ಎರಡರ ಅವಧಿಯಲ್ಲಿ ನಿರ್ವಹಿಸಿದಂತಹ ಪಾಠಗಳಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ಕೌಶಲಗಳ ಚಿತ್ರವನ್ನು ಬಿಡಿಸ್ಲಿಕ್ಕೆ ಹೇಳಬಹುದು ಕೌಶಲಗಳನ್ನು ವಿವರಿಸಲಿಕ್ಕೆ ಹೇಳಬಹುದು ಯಾವುದಾದರೂ ಆಟದ ನಿಯಮಗಳ ಬಗ್ಗೆ ಬರೀಲಿಕ್ಕೆ ಹೇಳಬಹುದು ಯಾವುದಾದರೂ ಆಟಗಾರರ ಸಾಧನೆಗಳ ಬಗ್ಗೆ ಬರೀಲಿಕ್ಕೆ ಹೇಳಬಹುದು ಆ ಒಂದು ತಿಂಗಳಲ್ಲಿ ಇರುವಂತಹ ಆಟದ ಅಂಕಣದ ಚಿತ್ರವನ್ನು ಬಿಡಿಸ್ಲಿಕ್ಕೆ ಹೇಳಬಹುದು ಇದು ನೈಕ ಶಿಕ್ಷಣ ಶಿಕ್ಷಕರಾದ ನಮ್ಮ ವಿವೇಚನೆಗೆ ಬಿಟ್ಟಂತದ್ದು ಅಲ್ಲಿ ಆ ವಿದ್ಯಾರ್ಥಿಯು ಮಾಡುವಂತಹ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಇಪ್ಪತ್ತರಲ್ಲಿ ಅಂಶಗಳನ್ನು ಕೊಡಬೇಕು ಇದೀಗ ನಾನು ಇಪ್ಪತ್ತರಲ್ಲಿ ಹದಿನೇಳು ಅಂಶವನ್ನು ಕೊಟ್ಟಿದ್ದೇನೆ ಸೊ ಇದು ನಾವು ನಿರ್ವಹಿಸುವಂತಹ ಪ್ರಣಾತ್ಮಕ ಮೌಲ್ಯಮಾಪನ ಎರಡರಲ್ಲಿ ನಿರ್ವಹಿಸುವಂತಹ ಇಪ್ಪತ್ತರಲ್ಲಿ ನೀಡುವಂತಹ ಅಂಶವಾಗಿರುತ್ತೆ ಅದನ್ನು ಆಗಸ್ಟ್ ತಿಂಗಳಲ್ಲಿ ನಾವು ಮಾಡಿದ್ವಿ ತಾಳಬದ್ಧ ಚಟುವಟಿಕೆ ಮೂವತ್ತು ಅಂಶಗಳಿಗೆ ನಾವು ಪರೀಕ್ಷೆಯನ್ನು ರೂಪಣಾತ್ಮಕ ಮೌಲ್ಯಮಾಪನವನ್ನು ನಿರ್ವಹಿಸಿದ್ದೇವೆ ಅದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ರೂಪಣಾತ್ಮಕ ಮೌಲ್ಯಮಾಪನ ಎರಡು ತಾಳಬದ್ಧ ಚಟುವಟಿಕೆ ಇಲ್ಲಿ ಕಾಣ್ತಾ ಇದ್ದೀರಿ ಇಪ್ಪತ್ತೇಳು ಅಂಶ ಬಂದಿದೆ ಮೂವತ್ತರಲ್ಲಿ ಸೊ ಇಲ್ಲಿ ನೀವು ಕಾಣ್ತೀರಿ ಮೂವತ್ತರಲ್ಲಿ ಇಪ್ಪತ್ತೇಳು ಅಂಶ ಬಂದಿದೆ ಇದೀಗ ರೂಪಣಾತ್ಮಕ ಒಂದು ಮತ್ತು ಎರಡನ್ನು ಸೇರಿಸಿದರೆ ಐವತ್ತು ಪ್ಲಸ್ ಐವತ್ತು ಸೇರಿಸಿದ್ರೆ ಇದು ನಾಲ್ಕರ ಮೊತ್ತವಾಗಿರುತ್ತೆ ತೊಂಬತ್ತು ಇದು ನಾಲ್ಕನ್ನ ಆ್ಯಡ್ ಮಾಡಿದರೆ ರೂಪಣಾತ್ಮಕ ಮೌಲ್ಯಮಾಪನ ಈ ತೊಂಬತ್ತನ್ನು ನೂರಲ್ಲಿ ತೊಂಬತ್ತಾದರೆ ಇಪ್ಪತ್ತು ಶೇಕಡಕ್ಕೆ ನಾವು ಇಳಿಸಿದಾಗ ಎಷ್ಟಾಗತ್ತೆ ಇಪ್ಪತ್ತಕ್ಕೆ ನಾವು ಇಳಿಸಿದಾಗ ನೂರರಲ್ಲಿ ಏನು ತೊಂಬತ್ತಾದರೆ ಇಪ್ಪತ್ತರಲ್ಲಿ ಎಷ್ಟಾಗತ್ತೆ ಅಂದ್ರೆ ಹದಿನೆಂಟಾಗತ್ತೆ ಹಾಗಾದರೆ ಇಪ್ಪತ್ತರಲ್ಲಿ ಹದಿನೆಂಟಾಯಿತು ಎಂಬತ್ತು ಅಂಕದ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನಿರ್ವಹಿಸಿದ್ವಿ ಅದನ್ನು ನಲವತ್ತಕ್ಕೆ ನಿರ್ವಹಿಸಿ ಎಂಬತ್ತಕ್ಕೂ ಕೂಡ ಮಾಡ್ಬೋದು ಅಥವಾ ನೇರವಾಗಿ ಎಂಬತ್ತಕ್ಕೂ ಕೂಡ ನಿರ್ವಹಿಸಬಹುದು ಈ ಎಂಬತ್ತು ನೂರರಲ್ಲಿ ಎಂಬತ್ತರಲ್ಲಿ ಎಪ್ಪತ್ತೆರಡು ಅಂಶಗಳು ಇಪ್ಪತ್ತರಲ್ಲಿ ಹದಿನೆಂಟು ಅಂಶಗಳು ಒಟ್ಟಾರೆ ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಸೇರಿಸಿದರೆ ತೊಂಬತ್ತು ಅಂಶಗಳು ಆದವು ನೂರಕ್ಕೆ ತೊಂಬತ್ತು ಅಂಶಗಳಾದವು ಇದು ಏನಾಗಿರುತ್ತೆ ಅಂದ್ರೆ ಪ್ರಥಮ ಸೆಮಿಸ್ಟರ್ನಲ್ಲಿ ನಾವು ಮಾಡುವಂತಹ ಅರ್ಧ ವಾರ್ಷಿಕದ ಅವಧಿಯಲ್ಲಿ ಮಾಡುವಂತಹ ನಿರ್ವಹಣೆಯಾಗಿದೆ ಮತ್ತೇನು ಮಾಡಬೇಕು ಮತ್ತೆ ಮೂರನೇ ರೂಪಣಾತ್ಮಕ ಇಲ್ಲಿ ನೀವು ನೋಡ್ತೀರಿ ಮೂರನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ ಅವನಿಗೆ ಇಪ್ಪತ್ತೆಂಟು ಅಂಶಗಳು ಬಂದಿವೆ ನಾಲ್ಕನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ ಇಪ್ಪತ್ತೊಂಬತ್ತು ಅಂಶಗಳು ಬಂದಿದ್ದಾವೆ ಇಪ್ಪತ್ತೆಂಟು ಅಂಶಗಳು ಬಂದಿದ್ದಾವೆ ಇಪ್ಪತ್ತೊಂಬತ್ತು ಅಂಶಗಳು ಬಂದಿದ್ದಾವೆ ರೂಪಣಾತ್ಮಕ ಪರೀಕ್ಷೆ ಮೂರರಲ್ಲಿಯೂ ಕೂಡ ನಾವು ಒಂದು ಪ್ರಾಜೆಕ್ಟ್ ಅನ್ನು ಕೊಡಬೇಕು ಇಲ್ಲಿಯೂ ಕೂಡ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಮ್ಮ ವಿವೇಚನೆಗೆ ಬಿಟ್ಟಿರುವಂತಹದ್ದು ಯಾವುದೇ ಆಟದ ನಿಯಮವನ್ನ ಚಿತ್ರವನ್ನ ಅಂಕಣದ ಚಿತ್ರವನ್ನ ಆಟಗಾರರ ಸಾಧನೆಯನ್ನ ಆಟಗಾರರ ಪರಿಚಯವನ್ನ ಈ ರೀತಿ ನಾವು ಯಾವುದಾದ್ರೂ ಒಂದು ಅಂಶದ ಬಗ್ಗೆ ಇಪ್ಪತ್ತು ಅಂಶಗಳ ಏನು ಒಂದು ಪ್ರಾಜೆಕ್ಟ್ ಇದೆ ಅದನ್ನು ಕೊಡುವಂಥದ್ದು ಅದರಲ್ಲಿ ಮೌಲ್ಯಮಾಪನ ಮಾಡುವಂಥದ್ದು ಇಪ್ಪತ್ತರಲ್ಲಿ ಹದಿನೇಳು ಬಂದಿದೆ ಎರಡನೆಯ ಏನು ನಾಲ್ಕನೆಯ ರೂಪಣಾತ್ಮಕ ಮೌಲ್ಯಮಾಪನದ ಅವಧಿಯಲ್ಲಿ ನಾವೇನು ಮಾಡಬೇಕು ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಇಪ್ಪತ್ತರಲ್ಲಿ ನಿರ್ವಹಿಸಬೇಕು ಹತ್ತಲ್ಲಿ ನಿರ್ವಹಿಸಿ ಅದನ್ನ ಡಬಲ್ ಮಾಡಬೇಕು ಇಪ್ಪತ್ತರಲ್ಲಿ ಆಗುತ್ತೆ ಅದನ್ನು ಕೂಡ ನೋಡಿದ್ವಿ ನಾವು ಇಪ್ಪತ್ತರಲ್ಲಿ ಅವನಿಗೆ ಹದಿನಾರು ಅಂಶಗಳು ಬಂದಿವೆ ಅಂತ ಆದರೆ ಕೊನೆಯ ರೂಪಣಾತ್ಮಕ ಇಲ್ಲಿ ನೀವು ಕಾಣ್ತಾ ಇದ್ದೀನಿ ನಾಲ್ಕನೆಯ ರೂಪಣಾತ್ಮಕ ಏನಿದೆ ಯೋಗಾಸನದ ಬಗ್ಗೆ ಮೂವತ್ತರಲ್ಲಿ ಇಪ್ಪತ್ತೊಂಬತ್ತು ಅಂಶಗಳನ್ನು ಪಡ್ಕೊಂಡಿದ್ದಾನೆ ಆನಂದ್ ಸೊ ಇಲ್ಲಿ ಕಾಣ್ತೀರಿ ಮೂವತ್ತರಲ್ಲಿ ಇಪ್ಪತ್ತೊಂಬತ್ತು ಅಂಶಗಳು ಈ ರೀತಿ ರೂಪಣಾತ್ಮಕ ಪರೀಕ್ಷೆ ಮೂರು ಮತ್ತು ನಾಲ್ಕನ್ನು ಸೇರಿಸಿದ್ರೆ ಇದೆರಡನ್ನು ಸೇರಿಸಿದ್ರೆ ಇದ್ರ ನಾಲ್ಕರ ಮೊತ್ತವಾಗಿರುತ್ತೆ ತೊಂಬತ್ತು ಇದು ರೂಪಣಾತ್ಮಕ ಒಂದು ಎರಡು ಮೂರು ನಾಲ್ಕು ರೂಪಣಾತ್ಮಕ ಮೂರು ನಾಲ್ಕು ರಿದು ತೊಂಬತ್ತು ರೂಪಣಾತ್ಮಕ ಒಂದು ಮತ್ತೆ ಎರಡರಿದು ತೊಂಬತ್ತು ತೊಂಬತ್ತು ಮತ್ತು ತೊಂಬತ್ತು ಸೇರಿಸಿದರೆ ಒಟ್ಟು ಒಂದು ಎರಡು ಮೂರು ನಾಲ್ಕು ನೂರ ಎಂಬತ್ತು ಇನ್ನೂರಲ್ಲಿ ನೂರ ಎಂಬತ್ತು ಆಯಿತು ಒಟ್ಟು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಎರಡು ಮೂರು ನಾಲ್ಕು ಅದನ್ನು ನೂರ ಕೇಳಿಸಿದರೆ ಇನ್ನೂರಲ್ಲಿ ನೂರಾಯಿತು ನೂರ ಕೇಳಿಸಿದರೆ ಅಂದರೆ ಇನ್ನೂರರ ಅರ್ಧ ಅಂದರೆ ನೂರ ಎಂಬತ್ತರ ಅರ್ಧವಾಗುತ್ತೆ ತೊಂಬತ್ತು ಅದನ್ನು ಶ್ರೇಣಿಯಾಗಿ ನಾವು ಎ ಪ್ಲಸ್ ಅಂತ ಕೊಡಬಹುದು ನಾವೇನು ಬೋರ್ಡಿಗೆ ಟೆಂತಿನವರೇನು ನಾವು ಬೋರ್ಡಿಗೆ ಅಂಶವನ್ನು ಕೊಡ್ತೇವೆ ಅದು ಈ ಅಂಶವಾಗಿರುತ್ತೆ ತೊಂಬತ್ತು ಇದರ ಪ್ರಕಾರ ಗ್ರೇಡನ್ನು ನಾವು ಕೊಡ್ತೇವೆ ನಂತರ ನಮ್ಮ ಶಾಲೆಯ ದಾಖಲೆಯಲ್ಲಿ ನಿರ್ವಹಿಸುವುದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಈ ಆಲ್ರೆಡಿ ನಾವು ನೂರನ್ನು ನೂರಕ್ಕಾಗಿ ಇಳಿಸಿದ್ದೇವೆ ಅದನ್ನು ಮತ್ತೆ ಇಪ್ಪತ್ತಕ್ಕೆ ಇಳಿಸಬೇಕು ನೂರಲ್ಲಿ ತೊಂಬತ್ತಾದರೆ ಇಪ್ಪತ್ತರಲ್ಲಿ ಆಗುತ್ತೆ ಹದಿನೆಂಟು ಅದನ್ನು ನೀವು ಭಾಗಿಸು ಇಪ್ಪತ್ತೆಂಟು ತೊಂಬತ್ತು ಬಾಗಿಸು ಇಪ್ಪತ್ತೆಂಟು ಅಂತ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ನೀವು ಕಾಣ್ತಾ ಇರುವಂತಹ ಹದಿನೆಂಟು ಅಂಶಗಳು ಸಿಗತ್ತೆ ಹಾಗಾದ್ರೆ ಇಪ್ಪತ್ತರಲ್ಲಿ ಹದಿನೆಂಟು ಅಂಶಗಳಾದವು ಮತ್ತೊಮ್ಮೆ ನಾವು ಕೊನೆಯಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಒಂಬತ್ತು ಮತ್ತೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಂಬತ್ತರಲ್ಲಿ ಅಥವಾ ನಲವತ್ತರಲ್ಲಿ ಒಂದು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಿ ಅದನ್ನು ಡಬಲ್ ಮಾಡಿದರೆ ಎಂಬತ್ತರಲ್ಲಿ ಆಗುತ್ತೆ ಅದರ ಅಂಶಗಳು ಎಪ್ಪತ್ತ ಏಳು ಅಂಶಗಳು ಸಿಕ್ಕಿದ್ರೆ ಅಲ್ಲಿ ನಾವು ಇದು ತಾತ್ವಿಕವಾಗಿರುತ್ತೆ ಎಪ್ಪತ್ತೇಳು ಪ್ಲಸ್ ಹದಿನೆಂಟು ಅಂದ್ರೆ ಒಟ್ಟು ಒಟ್ಟುನ ಅಂಶ ಏನಿದೆ ಅದು ತೊಂಬತ್ತೈದಾಗಿರುತ್ತೆ ಬೋರ್ಡಿಗೆ ಕಳಿಸುವಂತದ್ದು ಈ ಒಂದು ನೂರು ಅಂಶದ ಉತ್ತರ ಅಥವಾ ಇದರ ಅಂಶವನ್ನ ಬೇಡ ಹಾಕಿ ನಾವು ಕೊಡುವಂಥದ್ದು ಅದರ ಬಳಿಕ ನಾವು ಮಾಡಿರುವಂತಹ ಏನು ಸಂಕಲನಾತ್ಮಕ ಮೌಲ್ಯಮಾಪನ ಏನಿದೆ ಎಂಬತ್ತರ ಇದು ಇದೆರಡನ್ನ ಸೇರಿಸಿ ನಾವೇನ್ ಮಾಡಬೇಕು ನಮ್ಮ ಶಾಲಾ ದಾಖಲಾತಿ ಶಾಲಾ ಏನು ಫಾರ್ಮೆಟ್ ಏನಿದೆ ರಿಜಿಸ್ಟರ್ ಏನಿದೆ ಅದರಲ್ಲಿ ನಾವು ನಿರ್ವಹಿಸುವಂಥದ್ದು ಇದು ಮೂರನೇ ರೋಪಣಾತ್ಮಕ ಮೂರನೇ ಫಾರ್ಮೆಟ್ ಅನ್ನು ತುಂಬುವಂತಹ ವಿಧಾನವಾಗಿದೆ ಆತ್ಮೀಯರೇ ಇದಿಷ್ಟು ಈ ವರ್ಷ ನಾವು ನಿರ್ವಹಿಸಬಹುದಾದಂತಹ ಒಂದು ವಿಧಾನವಾಗಿದೆ ಇದರ ಬಗ್ಗೆ ನೀವು ಏನಾದರೂ ಪ್ರಶ್ನೆಗಳಿದ್ರೆ ನಾವು ಕಮೆಂಟ್ ಬಾಕ್ಸ್ ನಲ್ಲಿ ಈ ಫಾರ್ಮೇಟ್ ಅನ್ನು ಕೂಡ ನಾನು ಮಾಡ್ತೇನೆ ಈ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅದನ್ನು ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಡ್ಬಹುದು ಇವತ್ತಿನೇ ಒಂದು ಸೆಷನ್ ಅನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇಂದಿನ ಈ ಒಂದು ಸೆಷನ್ ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು